ಹಾಯ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ಆ್ಯಂಡ್ರಾಯ್ಡ್ ತರ್ಟೀನಿಂದ ಫೋರ್ಟೀನ್ ಅಪ್ಡೇಟ್ ಯಾವಾಗ ಬರುತ್ತೋ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಆಂಡ್ರಾಯ್ಡ್ ಫಿಫ್ಟೀನ್ ಬಿಟಾ ವರ್ಷನ್ ಆಲ್ರೆಡಿ ಲಾಂಚ್ ಆಗಿದೆ ಸೊ ಈ ಒಂದು ಆಂಡ್ರಾಯ್ಡ್ ಫಿಫ್ಟೀನ್ ಏನಿದೆ ಇದು ಕ್ರೇಜಿ ಆಗಿದೆ ಆಂಡ್ರಾಯ್ಡ್ ಫೋರ್ಟೀನ್ ಹೇಗಿತ್ತು ಅಂತ ಅಂದರೆ ಅವಾಗ ತಾನೇ ಎ ಐ ಹುಟ್ಟಿತ್ತು ಸೊ ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದೇ ಆಟೋಮೆಟಿಕ್ ಆಗಿ ವಾಲ್ಪೇಪರ್ ಕ್ರಿಯೇಟ್ ಮಾಡೋದು ಅಥವಾ ಕೆಲವೊಂದು ಚಿಕ್ಕ ಚಿಕ್ಕ ಒಂದು ಫ್ಯೂಚರ್ಸ್ನ ಲಾಂಚ್ ಮಾಡಿದ್ರು ಬಟ್ ಇವಾಗ ಎ ಐ ಅನ್ನೋದು ಸ್ಟೇಬಲ್ ಆಗಿದೆ ಸೊ ಎ ಐ ಮೂಲಕ ಮೊಬೈಲ್ ನಲ್ಲಿ ತುಂಬಾ ಕ್ರೇಜಿ ಆಗಿರುವಂತಹ ಫ್ಯೂಚರ್ಸ್ನ ಲಾಂಚ್ ಮಾಡಿದ್ದಾರೆ ಆಂಡ್ರಾಯ್ಡ್ ಫಿಫ್ಟೀನ್ ಸೊ ಈ ಒಂದು ಆಂಡ್ರಾಯ್ಡ್ ಫಿಫ್ಟೀನ್ ಏನಿದೆ ಇದು ಮೇನ್ ಆಗಿ ಫೋಕಸ್ ಮಾಡಿರೋದು ಕಂಟೆಂಟ್ ಕ್ರಿಯೇಟರ್ಸ್ಗೆ ಹಾಗೆ ಪ್ರೈವಸಿಗೆ ಹೆಲ್ತ್ ಗೆ ಮತ್ತೆ ಮೊಬೈಲ್ ಅನ್ಹಾನ್ಸ್ಮೆಂಟ್ಗೆ ಸೊ ತುಂಬಾನೇ ಒಳ್ಳೊಳ್ಳೆ ಫೀಚರ್ಸ್ ಗಳು ಈ ಒಂದು ಆಂಡ್ರಾಯ್ಡ್ ಫಿಫ್ಟೀನ್ ಅಲ್ಲಿ ನಾವು ನೋಡಬಹುದು ಸೊ ಮೊದಲನೇ ಫೀಚರ್ ಏನು ಅಂತ ಅಂದ್ರೆ ಕ್ಯಾಮ್ರಾ ಅಪ್ಲಿಕೇಶನ್ ಇದರಲ್ಲಿ ತುಂಬಾನೇ ಅಪ್ಡೇಟ್ ಆಗಿದೆ ನಾರ್ಮಲ್ ಆಗಿ ನಮ್ಮ ಹತ್ರ ಮೊಬೈಲ್ ಏನ್ ತಗೊಂಡಿರ್ತೀವಿ ಅದರಲ್ಲಿ ಬಂದಿರುವಂತಹ ಇನ್ ಬಿಲ್ಡ್ ಕ್ಯಾಮ್ರಾ ಅಪ್ಲಿಕೇಶನ್ ಏನಿರುತ್ತೆ ಅದ್ರಲ್ಲಿ ಎಷ್ಟೊಂದು ಫೀಚರ್ಸ್ ಗಳು ಇರಲ್ಲ ಆ ಫೀಚರ್ಸ್ ಎಲ್ಲ ಬೇಕು ಅಂದ್ಬಿಟ್ಟು ನಾವು ಬೇರೆ ಬೇರೆ ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಮಾಡ್ತಾ ಇದ್ವಿ ಬಟ್ ಇವಾಗ ಆ ರೀತಿ ಇಲ್ಲ ಎಲ್ಲಾ ಒಂದು ಫೀಚರ್ಸ್ ಗಳು ಕೂಡ ಅದೇ ಕ್ಯಾಮ್ರಾ ಅಪ್ಲಿಕೇಶನ್ ಅಲ್ಲಿ ನಮಗೆ ಸಿಗುತ್ತೆ ಹಾಗೆ ಇದರಲ್ಲಿ ಇಂಪ್ರೂವ್ಮೆಂಟ್ ಏನು ಅಂತ ಅಂದ್ರೆ ಲೈಟ್ ಈಗ ಎಲ್ಲಾದ್ರೂ ಫೋಟೋ ತಗಿಬೇಕು ಅಂತ ಅಂದ್ರೆ ಮಾಡ್ತಾ ಇದೀವಿ ಫ್ಲಾಶ್ ಲೈಟ್ ಆನ್ ಮಾಡಬೇಕು ಅಂತ ಅಂದಾಗ ಮಾಡ್ತೀವಿ ಮೊಬೈಲ್ ಅಲ್ಲಿ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ಫ್ಲಾಶ್ ಅದು ಪ್ರೊಡ್ಯೂಸ್ ಮಾಡುತ್ತೆ ಅದರಲ್ಲೇ ನಾವು ಮೇಂಟೈನ್ ಮಾಡ್ತಾ ಇರ್ತೀವಿ ಬಟ್ ಈ ಒಂದು ಆಂಡ್ರಾಯ್ಡ್ ಫಿಫ್ಟೀನ್ ಅಪ್ಡೇಟ್ ಆದ್ಮೇಲೆ ಆ ಒಂದು ಲೈಟ್ ಇಂಟೆನ್ಸಿಟಿ ಕೂಡ ನಾವು ಕಂಟ್ರೋಲ್ ಮಾಡಬಹುದು ಕಮ್ಮಿ ಬೇಕಂದ್ರೆ ಕಮ್ಮಿ ಮಾಡಬಹುದು ಅಥವಾ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡಬಹುದು ಸೊ ಈ ರೀತಿ ಫ್ಲಾಶ್ ಲೈಟ್ ಇಂಟೆನ್ಸಿಟಿ ಕೂಡ ಕಂಟ್ರೋಲ್ ಮಾಡಬಹುದು ಈ ಒಂದು ಆಂಡ್ರಾಯ್ಡ್ ಫಿಫ್ಟೀನ್ ಅಲ್ಲಿ ಹಾಗೇನು ಪ್ರೈವಸಿ ವಿಚಾರಕ್ಕೆ ಬಂತು ಅಂದರೆ ಪ್ರೈವಸಿ ಸ್ಯಾಂಡ್ ಬಾಕ್ಸ್ ಈ ಒಂದು ಫ್ಯೂಚರ್ ಇಂದ ಯಾವ ಯಾವ ಅಪ್ಲಿಕೇಶನು ನಮ್ಮ ಒಂದು ಡಾಟಾನ ತಗೊಂತಿದೆ ಬ್ಯಾಕ್ ಅಲ್ಲಿ ಯಾವಾಗ ರನ್ ಆಗ್ತಿದೆ ಯಾವಾಗ ರನ್ ಆಗ್ತಾಯಿಲ್ಲ ಎಷ್ಟು ಡಾಟಾ ತಗೊಂಡಿದೆ ಇದ್ರ ಕಂಪ್ಲೀಟ್ ಡೀಟೇಲ್ಸ್ನ ನಾವು ನೋಡ್ಬೋದು ಈಗ ನಾರ್ಮಲ್ ಆಗಿ ಆಂಡ್ರಾಯ್ಡ್ ಫೋರ್ಟೀನಲ್ಲಿ ಹೇಗಾಗಿತ್ತು ಅಂತ ಅಂದರೆ ಬ್ಯಾಕ್ ಅಲ್ಲಿ ಯಾವುದಾದ್ರೂ ಕ್ಯಾಮ್ರಾ ಅಪ್ಲಿಕೇಶನ್ ರನ್ ಆಗ್ತಾ ಇದ್ರೆ ಅಥವಾ ಮೈಕ್ ರನ್ ಆಗ್ತಿದೆ ಅಂತ ಅಂದರೆ ಒಂದು ಸ್ಮಾಲ್ ಡಾಟ್ ಆಗಿ ಬಂದಿರೋದು ಮೇಲ್ಗಡೆ ನೋಟಿಫಿಕೇಶನ್ ಬಾರಲ್ಲಿ ಬಟ್ ಇವಾಗ ಆ ಒಂದು ಅಪ್ಲಿಕೇಶನ್ ಎಷ್ಟು ಡಾಟಾ ತಗೊತಿದೆ ಯಾವ ಯಾವ ಡಾಟಾ ತಗೊಂತಿದೆ ಸೊ ಅಪ್ಲಿಕೇಶನ್ ಸರಿನಾ ತಪ್ಪಾ ಅದನ್ನ ನಾವು ಡಿಸೈಡ್ ಮಾಡಿ ಅದನ್ನ ಅನ್ಇನ್ಸ್ಟಾಲ್ ಮಾಡಬಹುದು ಈ ರೀತಿ ಪ್ರೈವಸಿ ವಿಚಾರದಲ್ಲೂ ಕೂಡ ತುಂಬಾನೇ ಅಪ್ಡೇಟ್ ಆಗಿದೆ ಸೊ ಒಂದೊಳ್ಳೆ ಸೆಕ್ಯೂರಿಟಿ ಸಿಗುತ್ತೆ ಈ ಒಂದು ಆಂಡ್ರಾಯ್ಡ್ ಫಿಫ್ಟೀನ್ ಅಲ್ಲಿ ಹಾಗೆ ಇನ್ನೊಂದು ಕ್ರೇಜಿ ಅಪ್ಡೇಟ್ ಇದೆ ಏನು ಅಂತ ಅಂದರೆ ನಮ್ಮ ಮೊಬೈಲ್ ಸಿ ಪಿ ಯು ಮತ್ತೆ ಜಿ ಪಿ ಯುನ ನಾವು ಕಂಟ್ರೋಲ್ ಮಾಡ್ಬೋದು ಸೊ ನಾರ್ಮಲ್ ಆಗಿ ಮೊಬೈಲ್ ನಾವು ಯಾವಾಗಲೇ ಯೂಸ್ ಮಾಡ್ತಾ ಇದ್ರು ಅದು ಮ್ಯಾಕ್ಸಿಮಮ್ ಪವರ್ ಏನಿರುತ್ತೆ ಅದರಲ್ಲಿ ರನ್ ಆಗ್ತಾ ಇರುತ್ತೆ ಸೊ ಅದರ ಪವರ್ ನ ಲೋ ಮಾಡೋದಕ್ಕೆ ನಮಗೆ ಆಗಲ್ಲ ಅಂಡ್ ಮ್ಯಾಕ್ಸಿಮಮ್ ರನ್ ಆಗಬೇಕಾದ್ರೆ ಹೀಟಿಂಗ್ ಇಶ್ಯೂ ಕೂಡ ನಾವು ನೋಡ್ತಾ ಇರ್ತೀವಿ ಬಟ್ ಈ ಒಂದು ಆಂಡ್ರಾಯ್ಡ್ ಫಿಫ್ಟೀನ್ ಆ ಒಂದು ಪರ್ಫಾರ್ಮೆನ್ಸ್ ಏನಿರುತ್ತೆ ಪರ್ಫಾರ್ಮೆನ್ಸ್ ನೋಡಬೇಕಾ ಅಥವಾ ಎಕನಾಮಿ ನೋಡಬೇಕಾ ಈಗ ಗಾಡಿ ಹೇಗೆ ನಾವು ಮ್ಯಾನ್ಯಲ್ ಆಗಿ ಕಂಟ್ರೋಲ್ ಮಾಡ್ತೀವಿ ಅದೇ ರೀತಿ ಮೊಬೈಲ್ ಅಲ್ಲೂ ಕೂಡ ಫುಲ್ ಪರ್ಫಾರ್ಮೆನ್ಸ್ ಬೇಕಾ ಅಥವಾ ಮೊಬೈಲ್ ಸ್ಲೋ ಆಗಿ ರನ್ ಆಗಲಿ ಬ್ಯಾಟ್ರಿ ಲೈಫ್ ಸ್ವಲ್ಪ ಜಾಸ್ತಿ ಬರಲಿ ಸೊ ಈ ರೀತಿ ಕಂಟ್ರೋಲ್ ನೆಲ್ಲ ನಾವು ಮ್ಯಾನ್ಯೂಲ್ ಆಗಿ ಮಾಡ್ಬೋದಂತೆ ಸೊ ಇದೆಲ್ಲ ಫ್ಯೂಚರ್ಸ್ ನೋಡ್ತಾ ಇದ್ರೆ ಯಾವಾಗ ಆಂಡ್ರಾಯ್ಡ್ ಫಿಫ್ಟೀನ್ ಬರುತ್ತೆ ಅಂತ ನನಗನ್ಸ್ತಿದೆ ಹಾಗೆ ಇನ್ನೊಂದು ಕ್ರೇಜಿ ಫೀಚರ್ ಏನು ಅಂತ ಅಂದ್ರೆ ನಾವೇನಾದ್ರೂ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಾದ್ರೆ ಅಥವಾ ಸ್ಕ್ರೀನ್ ಶೇರಿಂಗ್ ನ ಮಾಡಬೇಕಾದ್ರೆ ಇಡೀ ಸ್ಕ್ರೀನ್ ನ ನಾವು ಶೇರ್ ಮಾಡ್ತಿದ್ವಿ ಅಥವಾ ಇಡೀ ಸ್ಕ್ರೀನ್ ನ ರೆಕಾರ್ಡ್ ಮಾಡ್ತಿದ್ವಿ ಬಟ್ ಇವಾಗ ಆಂಡ್ರಾಯ್ಡ್ ಫಿಫ್ಟೀನ್ ಆದ್ಮೇಲೆ ಒಂದು ಸರಿ ನಾವು ರೆಕಾರ್ಡಿಂಗ್ ಆನ್ ಮಾಡಿ ಬರೀ ಒಂದು ಟ್ಯಾಬ್ಗೆ ಅಂತ ಕೊಟ್ಟರೆ ಇವಾಗ ಯೂಟ್ಯೂಬ್ ಅಂತ ಅನ್ಕೊಳ್ಳಿ ಯೂಟ್ಯೂಬ್ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅಂದ್ರೆ ಏನಾದ್ರೂ ಬ್ಯಾಕ್ ಬಂದ್ರೆ ಯೂಟ್ಯೂಬ್ ಪೇಜಿಂದ ಅದು ರೆಕಾರ್ಡ್ ಆಗಲ್ಲ ಮತ್ತೆ ಯೂಟ್ಯೂಬ್ ಯಾವಾಗ ಹೋಗ್ತೀನಿ ಅವಾಗ ರೆಕಾರ್ಡ್ ಆಗುತ್ತೆ ಬರೀ ಒಂದು ಟ್ಯಾಬ್ ನ ಮಾತ್ರ ನಾವು ಸಿಂಗಲ್ ಆಗಿ ರೆಕಾರ್ಡ್ ಮಾಡಬಹುದು ಈ ರೀತಿ ಎಷ್ಟೊಂದು ಫ್ಯೂಚರ್ಗಳು ಈ ಒಂದು ಆಂಡ್ರಾಯ್ಡ್ ಫಿಫ್ಟೀನ್ ಅಲ್ಲಿ ನಾವು ನೋಡಬಹುದು ಇದು ಇಷ್ಟೇ ಅಲ್ಲ ಸದ್ಯಕ್ಕೆ ಬೀಟ್ ಆಗಿರೋದಕ್ಕೆ ಇಷ್ಟು ಫೀಚರ್ಸ್ ನಮಗೆ ಗೊತ್ತಾಗಿದೆ ಬಟ್ ಇನ್ನ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅಥವಾ ಸ್ಟೇಬಲ್ ವರ್ಷನ್ ಬರುತ್ತಲ್ಲ ಅವಾಗ ಕಂಪ್ಲೀಟ್ ಫ್ಯೂಚರ್ ನಮಗೆ ಗೊತ್ತಾಗುತ್ತೆ ಹಾಗೆ ಆಂಡ್ರಾಯ್ಡ್ ಫಿಫ್ಟೀನ್ ಏನಿದೆ ಫಸ್ಟ್ ಅದು ಪಿಕ್ಸಲ್ ಮೊಬೈಲ್ ಗಳಿಗೆ ಬರುತ್ತೆ ಗೂಗಲ್ ಸೊ ಈ ರೀತಿ ಅಪ್ಡೇಟ್ ಬಂದಿದ ತಕ್ಷಣ ನಾನು ವಿಡಿಯೋ ಮಾಡ್ತೀನಿ ಹಾಗೆ ಮಿಕ್ಕ ಮೊಬೈಲ್ ಗಳೇನಿರುತ್ತೆ ಅದರಲ್ಲಿ ಸ್ವಲ್ಪ ಕಸ್ಟಮೈಸ್ ಮಾಡಬೇಕಾಗಿರುತ್ತೆ ಯು ಐ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಾಗಿರುತ್ತೆ ಎಲ್ಲ ಒಂದು ಚೇಂಜಸ್ ಆದ್ಮೇಲೆ ಆಂಡ್ರಾಯ್ಡ್ ಫಿಫ್ಟೀನ್ ಅಪ್ಡೇಟ್ ಏನಿದೆ ಅದು ನಿಮಗೂ ಕೂಡ ಬರುತ್ತೆ ಸೊ ಹೇಗು ಈ ಒಂದು ಆಂಡ್ರಾಯ್ಡ್ ಫಿಫ್ಟೀನ್ ಫ್ಯೂಚರ್ಸ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್